ಪ್ರಯತ್ನ ಮಾಡಿ ಅದರಲ್ಲಿ ಆಗ್ತಾ ಇಲ್ಲ ಅಧ್ಯಕ್ಷರೇ ಗೊತ್ತಾಯ್ತಾ ನಾವು ಓವರಾಲ್ ಕೃಷಿ ಬಜೆಟ್ ನಾವು ತಕೊಂಡ್ರೆ ಹೋದ ವರ್ಷ 33,700 ಕೋಟಿ ಹೋದ ವರ್ಷ ಕೊಟ್ಟಿದ್ರಿ ಈ ವರ್ಷ 39,031 ಕೋಟಿ ಕೊಟ್ಟಿದ್ರಿ ಎಷ್ಟು 6000 ಕೋಟಿ ಹೆಚ್ಚಿಗೆ ಮಾಡಿದ್ರಿ ಒಂದು ಸರ್ಪ್ಲಸ್ ಬಜೆಟ್ ಬಜೆಟ್ ಸೈಜ್ ದೊಡ್ಡದು 265 ನಿಂದ 3 ಲಕ್ಷ ಕ್ರೋರ್ ಗೆ ತಗೊಂಡ್ಮರ 3,09,000 ಕ್ರೋರ್ಸ್ ಗೊತ್ತಾಯ್ತಾ ರೈತರ ಪಾಲು ಎಲ್ಲಿದೆ ಆ ಅಲ್ಲ ಅದು 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 ಅನುವಾಗಿ ನೋಡಿ ಅದರಲ್ಲಿ ಬರ್ತೀನಿ ನಾನು ಗೌಡ್ರೇ ಕೋವಿಡ್ ನಲ್ಲಿ ರಾಜ್ಯಗಳು ಸಂಕಷ್ಟನಲ್ಲಿ ಇದಾವ ಅಂತ ಹೇಳಿ ನಿಮಗೆ ಬಡ್ಡಿದು ಸಾಲ ತಗೊಳ್ಳಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ತು ಆರ್ ಬಿ ಐ ಏನಂತ್ರಿ ಅದು ಆ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮೇಲೆ ನೀವು ತಗೊಂಬ ಲಿಮಿಟ್ ಗಿಂತ ಹೆಚ್ಚಿಗೆ ತಗೊಂಡ್ರಿ ಈಗ ಅದೇ ಲಿಮಿಟ್ ಹೆಚ್ಚಿಗೆ ಬರ್ತದೆ ಈಗ ಯಾಕೆ ಸಾಲ ಹೆಚ್ಚಿಗೆ ತಗೊಳ್ಳತ್ತೀರಿ ಹೋದ ವರ್ಷ 72 ಇದ್ದಿದ್ದು 77 ಬಂದಿದೆ ಈಗ ಇವರು ಸಿದ್ದರಾಮಯ್ಯ ಎಲ್ಲ ಸಾಲ ಮಾಡಿ ಮಾಡಿ ಸತ್ಯಾನಾಶ ಮಾಡಿ ಹೋಗ್ಯಾರ ಅದು ಈಗ ನಾವು ಸುಧಾರಣೆ ಮಾಡಿ ಸರ್ಪ್ಲಸ್ ಬಜೆಟ್ ನಾವು ಮಂಡನೆ ಮಾಡಿ ಮಾಡಿ ಹೋಗ್ಯಾರಿ ಅಲ್ಲೇನೇ ಇಲ್ಲ ಇಲ್ಲ ಯತ್ನಾಳ ಗೌಡರು ಅದನ್ನು ಹೇಳ್ತೀನಿ ಅಂದ್ರೆ ನಾ ಹೇಳೋದೇನು ಸರ್ ನೀವು ಒಂದ್ ನಿಮಿಷ ಕೈಲಿ ಮನೆ ಅಧ್ಯಕ್ಷರೇ ಜಸ್ಟ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ಯತ್ನಾಳ್ ಸಾಹೇಬ್ರಿಗೆ ಹೆಂಗೆ ನಮಗೆ ತಾರತಮ್ಯ ಆಗ್ತಾ ಇದೆ ಪ್ರಯತ್ನ ಮಾಡ್ತೀನಿ ಸರ್ ಕಳೆದ 3 ವರ್ಷದಲ್ಲಿ ಸರ್ ಕರ್ನಾಟಕ ಬೇರೆ ಬೇರೆ ತೆರಿಗೆ ಅಂದ್ರೆ ವೇರಿಯಸ್ ಟ್ಯಾಕ್ಸಸ್ ನಲ್ಲಿ ಕೇಂದ್ರ ಸರ್ಕಾರ ಜಾರ್ಜ್ ಅವರು ಅರ್ಥ ಆಗಲ್ಲ ಅಂತ ಹೇಳ್ತಾ ಇದಾರೆ ಹಂಗಾಗಿ ಬಿಟ್ಬಿಡಿ ಅವ್ರು ಕಂಟಿನ್ಯೂ ಮಾಡ್ಬಿಡಿ ಇಲ್ಲ ಸರ್ ಇಟ್ಸ್ ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ ಹೇಳೋದವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ ಅರ್ಥ ಆಗಲ್ಲ ಅಂತ ಹೇಳ್ತೀರಿ ಕಂಟಿನ್ಯೂ ಮಾಡ್ಲಿ ಸಮಿಸ್ತವಾಗಿ ಹೇಳಿದ್ದಾರೆ ಯಾರ ಸಾಲ ಎಷ್ಟೆಷ್ಟು ಮಾಡಿದ್ದಾರೆ ಅಂತೆಲ್ಲ ಕೇಳಿದ್ದಾರೆ ಈಗ ಇದ್ದುಬಿಟ್ಟು ನೀವೇ ಸಾಲ ಮಾಡಿದ್ರೆ ಅಂತ ಹೇಳ್ಬಿಟ್ರೆ ಅರ್ಥ ಆಗಲ್ಲ ಅಂತ ಹೇಳಿದ್ರಿ ಕಂಟಿನ್ಯೂ ಮಾಡಿ ಅಲ್ರಿ ಈ ಸಲನೇ ನಮ್ಮ ಸರ್ಕಾರ ಸರ್ಪ್ಲಸ್ ಬಜೆಟ್ ಮಾಡ್ರಿ ನೀವು ಸಾಲ ಮಾಡಿ ಎಲ್ಲ ಅಲ್ಲ ಸಾಲ ಮಾಡಿ 48 ಇಲ್ಲ ಅಧ್ಯಕ್ಷರೇ ಕನ್ನಡಿಗರ ಮೇಲೆ ಎಷ್ಟು ಸಾಲ ಬಿದ್ದಿದೆ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನಾನು ಕಳೆದ 3 ವರ್ಷದಲ್ಲಿ ಕರ್ನಾಟಕದಿಂದ ತೆರಿಗೆ ಕೇಂದ್ರ ಸರ್ಕಾರಿಗೆ ಹೋಗಿದ್ದು 6.17 ಲಕ್ಷ ಕ್ರೋರ್ಸ್ ಸರ್ ಕೇಂದ್ರ ಸರ್ಕಾರದಿಂದ ವಾಪಸ್ ಬಂದಿದ್ದು ಅರೌಂಡ್ 2.8 ಲಕ್ಷ ಕ್ರೋರ್ಸ್ ಸರ್ ಅದೇ ಯು ಪಿದವರು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಟ್ಟಿದ್ದು ವೇರಿಯಸ್ ಟ್ಯಾಕ್ಸಸ್ ಕೊಟ್ಟಿದ್ದು 2.7 ಲಕ್ಷ ಕ್ರೋರ್ಸ್ ಅವ್ರಿಗೆ ವಾಪಸ್ ಬಂದಿದ್ದು 6.17 ಲಕ್ಷ ಕ್ರೋರ್ಸ್ ತಾರತಮ್ಯ ನೋಡಿ ಅಧ್ಯಕ್ಷ ಕನ್ನಡಿಗರಿಗೆ ಸಾಲಗಾರರು ಮಾಡಿದ್ದು ಯಾರು ಅದು ಪ್ರಶ್ನೆಗೆ ಉತ್ತರ ಸಿಗ್ಬೇಕಲ್ಲ ಯತ್ನಾಳ್ ಸಾಹೇಬ್ರೆ ಈಗ ಯಾವ್ದು ಸರ್ ಅಯ್ಯೋ ನಮ್ ರೈಲ್ವೆ ರೈಲ್ವೆ ಡಿವಿಷನ್ ವಾಪಸ್ ಕಸ್ಕೊಂಡ್ರಿ ತಾವು ಅದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ ತಮ್ದು ನಿಮ್ದು ಕೋಚ್ ಯೂನಿಟ್ ಮಾಡಿದ್ವಿ ಕೋಲಾರ್ ನಲ್ಲಿ ಕೋಚ್ ಯೂನಿಟ್ ವಾಪಸ್ ತಕೊಂಡ್ರಿ ಕಡೆ ಚೂರ್ದು ರೈಲ್ವೆ ಫ್ಯಾಕ್ಟ್ರಿ ವಾಪಸ್ ತಕೊಂಡ್ರಿ ಯಲಂಕಾನಲ್ಲಿ ರೈಲ್ವೆ ಫ್ಯಾಕ್ಟ್ರಿ ಅದ್ರ ಪ್ರೊಡಕ್ಷನ್ ಕಮ್ಮಿ ಮಾಡಿದ್ರಿ ಟ್ಯಾಕ್ಸಸ್ ಅಷ್ಟೇ ಹೇಳ್ತಾರೆ ಅವ್ರು ಹೇಳ್ದಕ್ಕೆ ಹೇಳ್ತಾರೆ ಅವರೇ ರೈಲ್ವೆ ಮಂತ್ರಿ ಇದ್ರು ಅವರ ತಂದೆಯವರು ಅವಾಗ ಯಾಕೆ ಮಾಡ್ಲಿಲ್ಲ ಅವಾಗ ಮಾಡಿದ್ದೆ ಸರ್ ಅವಾಗ ಮಾಡಿದ್ದೆ ಅವಾಗ ಮಾಡಿದ್ದೆ ಹಂಗ ವಾಪಸ್ ತಗೊಂಡಿರಿ ನೀವು ಕ್ಯಾನ್ಸಲ್ ಮಾಡಿರಿ ನೀವು 25 ಜನ ಮಾತಾಡಿದ್ದಾರೆ ನಿಮ್ ಟೈಮ್ ಲೂಸ್ ಆಗ್ತಾ ಇದೆ ನಿಮ್ ಟೈಮ್ ನ ಕಳ್ಕೊಂತೀರಿ ನೀವು ಮಾತಾಡ್ಲಿಲ್ಲ ಪ್ಲೀಸ್ ಅವ್ರ ಟೈಮ್ ಲಾಸ್ ಆಗುತ್ತೆ ಪ್ಲೀಸ್ ಟೈಮ್ ಬಗ್ಗೆ ನೀವು ಮಾತಾಡಕ್ ಹೋಗ್ಬೇಡ್ರಿ ಅಧ್ಯಕ್ಷರೇ ಯಾಕಂದ್ರೆ ವಿರೋಧ ಪಕ್ಷ ಟೈಮ್ ಲಾಸ್ ಆಗುತ್ತೆ ಹೇಳಿ ಅವ್ರು 3.5 ತಾಸು ನಮಗೂ ಟೈಮ್ ಬೇಕಲ್ಲ ಯಜಮಾನ್ರಿ ನಿಮ್ ಟೈಮ್ ನೀವು ಉಪಯೋಗ ಮಾಡಿ
ಮತ್ತೆ ಅಧ್ಯಕ್ಷರು ಈಗ ನೋಡ್ರಿ, ನಾವು ಈ ಕಡೆ ಕುಂತಾಗ ನಮಗ್ ನೋಡೇವಲ್ರಿ. ಅದ್ರ ಬಗ್ಗೆ ಮಾತಾಡ್ರಿ, ಇನ್ನ ಸ್ಟಾರ್ಟ್ ಮಾಡಿ 15 ನಿಮಿಷ ಆಯ್ತು. ನಿಮ್ಮವ್ರು ಯಾರು ಮಾತಾಡ್ತಿಲ್ಲ ಅಲ್ಲ, ಬಜೆಟ್ ಅಲ್ಲ. ಥ್ಯಾಂಕ್ ಯು ಅಣ್ಣ, ನಿಮ್ಮವ್ರ ಹೆಸರು ಕೊಟ್ಟಿದ್ದೀರಿ ಅಧ್ಯಕ್ಷರೇ. ಏನು ರಾಜ್ಯಪಾಲರು ವಂದನಾ, ನಿಮಗೆ ಅದೇ ಮಾತಾಡ, ಬಜೆಟ್ ಮ್ಯಾಗೂ ಅದೇ ಮಾತಾಡು. 2 ದಿವಸ ಕೊಟ್ಟು ತೌಡು ಕೊಟ್ಟು ಯಾವ್ದೋ ಯಾತ್ರೆ ಅಧ್ಯಕ್ಷರೇ ಬಿಟ್ಬಿಟ್ಟು ಮಾತಾಡಿದ್ದಂಗೆ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.